ಎಲ್ಲರಿಗೂ ನಮಸ್ಕಾರ. ನಮ್ಮ ಜರ್ನಿ ವಿತ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ತುಂಬ ಅಂದರೆ ತುಂಬಾ ವಿಶೇಷತೆಯುಳ್ಳಂತಹ ಹಾಸನದ ಹಾಸನಾಂಬಯ್ಯ ದೇವಸ್ಥಾನದ ಬಗ್ಗೆ ಪರಿಚಯವನ್ನು ಮಾಡಿಸ್ಕೊಡ್ತಾ ಇದ್ದೇವೆ. ಯಾಕೆ ಈ ದೇವಸ್ಥಾನಕ್ಕೆ ಇಷ್ಟೊಂದು ವಿಶೇಷತೆ ಇದೆ ಅಂತಂದರೆ, ಇದು ಕೇವಲ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಮುಖ್ಯದ್ವಾರವನ್ನು ತೆರೆಯಲಾಗುತ್ತದೆ, ಆಗ ಮಾತ್ರ ಭಕ್ತರಿಗೆ ಇಲ್ಲಿ ದರ್ಶನವನ್ನು ಕಲ್ಪಿಸಲಾಗುತ್ತದೆ. ಹಾಗಾಗಿ ಇವತ್ತಿನ ದಿನ ನಾವು ನಿಮ್ಮೊಂದಿಗೆ ಈ ಒಂದು ದೇವಸ್ಥಾನದ ವಿಶೇಷತೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಶುರು ಮಾಡೋದಕ್ಕೂ ಮುಂಚೆ, ಯಾರೆಲ್ಲ ನಮ್ಮ ಚಾನಲ್ಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಿಮಗೆಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾವು ನಿಮ್ಮ ಹತ್ರ ವಿನಂತಿಸ್ಕೊಳ್ತೇವೆ. ಸೊ ಈಗ ಲೇಟ್ ಮಾಡೋದ ಬೇಡ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ದೇವಾಲಯ ಅಂದರೂ ಸಹ ದೇವಾಲಯ ಎಂದಾಗ ವರ್ಷದ ಎಲ್ಲ ದಿನವೂ ಸಹ ಅಲ್ಲಿ ಭೇಟಿ ನೀಡಿ ದೇವರ ದರ್ಶನ ಪಡೆಯಬಹುದು ಎಂದು ಅಂದುಕೊಂಡಿರುತ್ತೇವೆ. ಆದರೆ ಈ ದೇವಾಲಯವನ್ನು ಭೇಟಿ ಮಾಡಲು ಕೇವಲ ಆಶ್ವಯುಜ ಮಾಸದಲ್ಲಿ ಮಾತ್ರ ಸಾಧ್ಯ. ಅತ್ಯಂತ ಶಕ್ತಿಯುತವಾದಂತಹ ಈ ದೇವಿಯು ವರ್ಷದಲ್ಲಿ 10-12 ದಿನ ಮಾತ್ರ ಭಕ್ತರಿಗೆ ದರ್ಶನ ನೀಡುವಂಥದ್ದು ಇಲ್ಲಿಯ ವಿಶೇಷತೆಯಾಗಿದೆ. ಹಾಸನ ಎಂಬ ಹೆಸರು, ಈ ಹಾಸನಾಂಬೆ ತಾಯಿಯು ಇಲ್ಲಿ ನೆಲೆಸಿದ್ದರಿಂದ ಹಾಸನ ಎಂಬ ಹೆಸರು ಬಂದಿದೆ. ಮೊದಲು ಈ ಊರಿಗೆ ಸಿಂಹಪುರಿ ಎಂಬ ಹೆಸರಿತ್ತು, ಆದರೆ ಈ ತಾಯಿ ನೆಲೆಸಿದ ನಂತರ ಇದನ್ನು ಹಾಸನ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಆಶ್ವಯುಜ ಮಾಸದ ಹುಣ್ಣಿಮೆ ಕಳೆದ ನಂತರದ ಗುರುವಾರದ ದಿನ ಈ ಹಾಸನಾಂಬೆ ದೇವಾಲಯದ ಬಾಗಿಲು ತೆರೆಯಲಾಗುತ್ತದೆ. ಅದು ಕೇವಲ 10-12 ದಿನ ಮಾತ್ರ ಎನ್ನುವುದೇ ಈ ಕ್ಷೇತ್ರದ ವೈಶಿಷ್ಟ್ಯತೆಯಾಗಿದೆ. ದೇವಾಲಯದ ಬಾಗಿಲು ತೆರೆದಿರುವಷ್ಟು ದಿನ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಮನೆಗಳಲ್ಲಿ ಒಗ್ಗರಣೆ ಹಾಕುವಂತಿಲ್ಲ. ಕಾರಣ, ಒಗ್ಗರಣೆಯ ಘಾಟಿನಿಂದ ದೇವಿ ಕಣ್ತೆರೆಯಲು ಆಗುವುದಿಲ್ಲ ಎಂಬುದು ಇಲ್ಲಿನ ವಾಡಿಕೆಯಾಗಿದೆ. ಈ ಪದ್ಧತಿ ತಲತರಾಂತರಗಳಿಂದನೂ ಕೂಡ ಇಂದಿನವರೆಗೂ ಕೂಡ ರೂಢಿಯಲ್ಲಿದೆ. ಈ ಕ್ಷೇತ್ರದಲ್ಲಿ ತಾಯಿ ಹಾಸನಾಂಬೆ ನೆಲೆಸಿರಲು ಒಂದು ಪುರಾಣ ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ಸಪ್ತ ಮಾತೃಕೆಯರು ಕಾಶಿಯಿಂದ ದಕ್ಷಿಣದ ಕಡೆ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿದ್ದಾಗ ಈ ಸ್ಥಳದ ಪ್ರಶಾಂತ ವಾತಾವರಣಕ್ಕೆ ಮನಸೋತು ಇಲ್ಲಿಯೇ ನೆಲೆಸಿದರು ಎಂಬ ವಾಡಿಕೆ ಇದೆ. ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಬ್ರಾಹ್ಮದೇವಿ ಎಂಬ ಸಪ್ತಮಾತೃಕೆಯರಲ್ಲಿ ವೈಷ್ಣವಿ, ಕೌಮಾರಿ ಮತ್ತು ಮಹೇಶ್ವರಿ ದೇವಿಯು ಹುತ್ತದ ರೂಪದಲ್ಲಿ ದೇವಾಲಯದಲ್ಲಿ ನೆಲೆಸಿದರೆ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ನಗರದ ಮಧ್ಯಭಾಗದ ಕೆರೆಯಲ್ಲಿ ನೆಲೆಸಿದ್ದಾರೆ. ಇನ್ನು ಬ್ರಾಹ್ಮೀ ದೇವಿಯು ಹಾಸನದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಒಂದು ಊರಿನಲ್ಲಿ ಕೆಂಚಮ್ಮಳಾಗಿ ನೆಲೆಸಿದಳು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ದೇವಾಲಯವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಯಾಕೆ ತೆಗೆಯುತ್ತಾರೆ ಎಂದರೆ, ಬಹಳ ವರ್ಷಗಳ ಹಿಂದೆ ಈ ದೇವಾಲಯದ ಸುತ್ತಮುತ್ತಲಿನ ಮನೆಗಳಲ್ಲಿ ಮಹಿಳೆಯರು ಮೆಣಸಿನ ಖಾರ ಕುಟ್ಟುತ್ತಿದ್ದರಂತೆ. ಆಗ ದೇವಿಯ ಕಣ್ಣಲ್ಲಿ ನೀರು ಬರಲಾರಂಭಿಸಿತು. ಇದನ್ನು ಕಂಡ ಜನ ತಾಯಿಯ ಕಣ್ಣಲ್ಲಿ ನೀರನ್ನು ತರಿಸಬಾರದು ಎಂಬ ಕಾರಣಕ್ಕೆ ದೇವಾಲಯದ ಬಾಗಿಲು ಮುಚ್ಚಿಸಿದರು. ನಂತರ ವರ್ಷಕ್ಕೆ ಒಂದು ಬಾರಿ ಮಾತ್ರ ಪೂಜೆಗೆಂದು ಬಾಗಿಲು ತೆರೆದರು. ಹಾಗೆಯೇ ಪೂಜೆಯನ್ನು ಸಲ್ಲಿಸಲು ಆರಂಭಿಸಿದರು. ಆಗಿನ ಆ ಪದ್ಧತಿಯು ಇನ್ನೂ ಕೂಡ ರೂಢಿಯಲ್ಲಿದೆ ಎಂದು ಹೇಳಲಾಗುತ್ತದೆ. ಈ ಆಲಯದ ವಿಶೇಷತೆ ಏನೆಂದರೆ, ದೇವಿಯ ವಿಗ್ರಹದ ಎದುರು ಒಂದು ಕಲ್ಲು ಇದೆ. ಈ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಭತ್ತದ ಕಾಳಿನಷ್ಟು ದೂರ ಮುಂದೆ ಸಾಗುವಂತಹ ಈ ಕಲ್ಲು ದೇವಿಯನ್ನು ಸ್ಪರ್ಶಿಸಿದಾಗ ಕಲಿಯುಗದ ಅಂತ್ಯ ಆಗುತ್ತದೆ ಎಂಬುದು ಪ್ರತೀತಿಯಲ್ಲಿದ್ದು, ಈ ಸೊಸೆ ಕಲ್ಲು ಹುಟ್ಟಿದ್ದಕ್ಕೂ ಕೂಡ ಇದಕ್ಕೆ ಒಂದು ಪುರಾಣ ಕಥೆ ಇದೆ. ಬಹಳ ವರ್ಷಗಳ ಹಿಂದೆ ದೇವಿಯ ಭಕ್ತಳು ಅತ್ತೆಯ ಕಾಟದಿಂದ ತಪ್ಪಿಸಿಕೊಳ್ಳಲು ಈ ದೇವಾಲಯಕ್ಕೆ ಬರುತ್ತಿದ್ದಳು ಎಂದು ಒಂದು ಪ್ರತೀತಿ ಇದೆ. ಒಂದು ದಿನ ಸೊಸೆಯನ್ನು ಹಿಂಬಾಲಿಸಿಕೊಂಡು ಬಂದ ಅತ್ತೆಯು ದೇವಿಯ ಧ್ಯಾನದಲ್ಲಿ ಮಗ್ನಳಾಗಿದ್ದಂತಹ ಸೊಸೆಯನ್ನು ಕಂಡು, ನಿನಗೆ ಮನೆ ಕೆಲಸಕ್ಕಿಂತ ದೇವಿಯ ದರ್ಶನವೇ ಹೆಚ್ಚಾಯಿತು ಎಂದು ಅಲ್ಲಿಯೇ ಇದ್ದಂತಹ ಚಂದ್ರಭಟ್ಟಲನ್ನು ತೆಗೆದುಕೊಂಡು ಸೊಸೆಯ ತಲೆಗೆ ಕುಟ್ಟಿದಳಂತೆ. ಆಗ ಸೊಸೆಯು ನೋವು ತಾಳಲಾರದೆ, ಅಮ್ಮ ಹಾಸನಾಂಬೆ ಕಾಪಾಡು ಎಂದು ಭಕ್ತಿಯಿಂದ ಕೂಗಿದಾಗ ಮಾತೃಹೃದಯಿಯಾದಂತಹ ಹಾಸನಾಂಬ ದೇವಿಯು, ಮಗಳೇ, ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನನ್ನು ಕಲ್ಲಾಗಿ ಮಾಡುತ್ತೇನೆ, ನನ್ನನ್ನು ಧ್ಯಾನಿಸುತ್ತಾ ನನ್ನ ಬಳಿಯೇ ಇರು ಎಂದು ವರ ನೀಡುತ್ತಾಳೆ. ಹಾಗಾಗಿ ಇಲ್ಲಿ ಸೊಸೆಕಲ್ಲು ಉದ್ಭವವಾಯಿತೆಂದು ಹೇಳಲಾಗುತ್ತದೆ.
ಇಲ್ಲಿಯ ಅಚ್ಚರಿ ಏನೆಂದರೆ ಗರ್ಭಗುಡಿಯ ಬಾಗಿಲು ಹಾಕುವ ಮುಂಚೆ ದೇವಿಗೆ ಬಳೆ ಹೂ ಮುಡಿಸಿ ದೀಪ ಹಚ್ಚಿ ನೈವೇದ್ಯ ಅರ್ಪಿಸಿ ಬಾಗಿಲು ಮುಚ್ಚಲಾಗುತ್ತದೆ. ದೇವಿಯ ಪವಾಡ ಎಂಬಂತೆ ಮುಂದಿನ ವರ್ಷ ಬಾಗಿಲು ತೆರೆದಾಗ ಆ ದೀಪವು ಹಾಗೆಯೇ ಉರಿಯುತ್ತಿರುತ್ತದೆ. ಹಾಗೆಯೇ ದೇವಿಗೆ ಮುಡಿಸಿದ ಹೂವು ಬಾಡೋದಿಲ್ಲ ಎಂಬುದು ಈ ದೇವಿಯ ಖ್ಯಾತಿಗೆ ತುಂಬಾ ಕಾರಣವಾಗಿದೆ. ಈ ದೇವಾಲಯದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.